ಚಾಮರಾಜಪೇಟೆಯಲ್ಲಿ ಶನೇಶ್ವರನಿಗೆ ಏಕಕಾಲಕ್ಕೆ ಎರಡೆರಡು ಮಂಗಳಾರತಿ ಭಾಗ್ಯ ದೇವಾಲಯದ ಅರ್ಚಕರು ತಾನು ಮಂಗಳಾರತಿ ಮಾಡ್ತೀನಿ ಅಂದ್ರೆ ತನಗೆ ಮೈಮೇಲೆ ಬಂದಿದೆ ಅಂತ ಮಹಿಳೆಯೊಬ್ಳು ಆರತಿ ಎತ್ತುತ್ತಾಳೆ ಅರೆ ಇದೇನಿದು ಪೂಜೆಯಲ್ಲೂ ಕೂಡ ಜಟಾಪಟಿ ಅಂತೀರಾ ಈ ವರದಿ ನೋಡಿ ಶನಿ ಪರಮಾತ್ಮ ಶರಣೆಂದೆ ಭಕ್ತವತ್ಸಲ ನೀನೆಂದೆ ಶನಿ ಪರಮಾತ್ಮ ಶರಣೆಂದೆ ಭಕ್ತವತ್ಸಲ ನೀನೆಂದೆ ಹೀಗೆ ಏಕಕಾಲಕ್ಕೆ ಇಬ್ಬಿಬ್ಬರಿಂದ ಮಂಗಳಾರತಿ ಮಾಡಿಸಿಕೊಳ್ಳೋ ಭಾಗ್ಯ ಸಿಕ್ಕಿರೋದು ಚಾಮರಾಜಪೇಟೆ ಬಳಿಯ ವಿಠಲ್ ನಗರದಲ್ಲಿರುವ ಶನೇಶ್ವರನಿಗೆ ಕಳೆದೊಂದು ತಿಂಗಳಿಂದ ಈ ದೇವಾಲಯದಲ್ಲಿ ಪೂಜೆ ವಿಚಾರವಾಗಿ ಜಟಾಪಟಿ ನಡೀತಾ ಇದೆ ದೇವರಿಗೆ ಅಧಿಕೃತ ಅರ್ಚಕರು ಒಮ್ಮೆ ಮಂಗಳಾರತಿ ಎತ್ತಿದ್ರೆ ಅವರಿಗಿಂತ ಮೊದಲು ಮೈಮೇಲೆ ದೇವರು ಬಂದಿದೆ ಅಂತ ಹೇಳಿಕೊಳ್ಳುವ ಈ ಮಹಿಳೆ ಪೂಜೆ ಮಾಡ್ತಾಳೆ ಕಳೆದ 15 ವರ್ಷದಿಂದ ಇಲ್ಲಿ ಅರ್ಚಕರೇ ಪೂಜೆ ಮಾಡ್ತಾ ಇದ್ರು ಆದರೆ ಮಂಗಳಗೌರಿ ಅನ್ನೋ ಮಹಿಳೆ ತಾನು ಪೂಜೆ ಮಾಡಿದ ಬಳಿಕ ಅರ್ಚಕರು ಪೂಜೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾಳೆ ಈ ವಿಚಾರವಾಗಿ ದೇವಾಲಯದ ಟ್ರಸ್ಟ್ನಲ್ಲಿ ಭಿನ್ನಾಭಿಪ್ರಾಯಗಳು ಶುರುವಾಗಿವೆ ಇವಾಗ ಈಗ ನಮ್ಮ ದೇವಸ್ಥಾನ ಇಷ್ಟು ಇಂಪ್ರೂವ್ಮೆಂಟ್ಸ್ ಆದಾಗ ಇಷ್ಟು ಜನ ಬರ್ತಾ ಇದ್ದಾರೆ ನೋಡಿ ಈಗ ಈ ದೇವಸ್ಥಾನಕ್ಕೆ ಬಂದು ನಾನು ಬಂದು ಮಂಗಳಾರತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾವು ಹೇಳೋದು ಬೆಳಗ್ಗೆ ಕರೆದ್ರೆ ನಾವು ದೇವಸ್ಥಾನನ ಕ್ಲೀನ್ ಮಾಡೋರು ನಾವು ಮತ್ತೆ ಅಭಿಷೇಕ ಮಾಡೋರು ನಾವು ಅಲಂಕಾರ ಮಾಡೋರು ನಾವು ಇಲ್ಲಿ ಪೂರೈತರು ನಾವು ಕೇಳ್ತಾ ಇರೋದೇನು ಅಂತಂದರೆ ಒಬ್ಬರು ನಾವು ಮುಂಚೆ ಮಂಗಳಾರತಿ ಮಾಡ್ತೀವಿ ಯಾಕೆಂದರೆ ನಾವು ಸಂಕಲ್ಪ ಮಾಡಿ ಅರ್ಚನೆ ಮಾಡಿ ಮಾಡುವುದು ನಾವಾಗಿರೋದರಿಂದ ಮುಂಚೆ ನಾವು ಮಂಗಳಾರತಿ ಮಾಡ್ತೀವಿ ಆಮೇಲೆ ನೀವು ಮಾಡಿ ಅಂತ ನಾವು ಹೇಳಿರೋದು ನಿಜ ಮಂಗಳಗೌರಿಗೆ ಚಿಕ್ಕಂದಿನಲ್ಲೇ ದೇವರ ಮೇಲೆ ಅಪಾರ ಭಕ್ತಿ ಹಾಗಾಗಿ ಆಕೆ ತನ್ನ ಮನೆಯಲ್ಲೇ ಶನೇಶ್ವರ ದೇವಾಲಯ ಸ್ಥಾಪಿಸಿ ಅಲ್ಲೇ ಪೂಜೆ ಮಾಡ್ತಾ ಇದ್ಲು ನಂತರ ತನ್ನ ಹೆಸರನ್ನ ಮಂಗಳಗೌರಿ ಮಾತೆ ಅಂತ ಬದಲಾಯಿಸಿಕೊಂಡಿದ್ದಾಳೆ ಇವಳ ಮೈ ಮೇಲೆ ದೇವರು ಬರುತ್ತಂತೆ ಹೀಗಾಗಿ ಮಂಗಳಗೌರಿ ಮನೆ ಮುಂದೆ ನೂರಾರು ಭಕ್ತರು ಸಾಲುಗಟ್ಟಿ ನಿಂತು ಆಶೀರ್ವಾದ ಪಡೀತಾರೆ ಈಗ ಮಂಗಳಗೌರಿ ಶನೇಶ್ವರ ದೇವಾಲಯಕ್ಕೂ ಬಂದು ಪೂಜೆ ಮಾಡ್ತಿದ್ದಾಳೆ ಇವೆಲ್ಲವೂ ಭಗವಂತನಿಗಾಗಿ ತನಗೇನೋ ದುಡ್ಡಿನ ಆಸೆ ಇಲ್ಲ ಅಂತಾಳೆ ಮಂಗಳಗೌರಿ ಆದ್ರೆ ಭಕ್ತರು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ ಭಗವಂತನನ್ನ ಎಷ್ಟು ತಿಂತಾರೋ ತಿನ್ಲಿ ನನಗೆ ತುಂಬಾ ಆಸೆ ಭಗವಂತನ ಸೇವೆ ಮಾಡಬೇಕು ಬೇಕಾದ ಒಂದು ಪುಣ್ಯ ಕಾರ್ಯಗಳು ಮಾಡಬೇಕು ಅನ್ನೋದು ಆಸೆ ಅದಕ್ಕೆ ಯಾರು ನನಗೆ ಅವಕಾಶ ಕೊಡಲಿಲ್ಲ ಇಲ್ಲಿಂದ ಬಿಟ್ಟು ಆದ್ಮೇಲೆ ನನ್ನ ಕೈಲಾಗಿದ್ದು 10 ಮನೆ ಭಿಕ್ಷೆ ಬೇಡಿ ಒಂದು ಪುಟ್ಟು ದೇವಸ್ಥಾನ ಕಟ್ಟಿ ನಾನು ಇವತ್ತುವರೆಗೂ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದು ಈಗ ತಾನೇ ಹಿಂದಿನ ವರ್ಷ ಶಿವರಾತ್ರಿನಲ್ಲಿ ಗೋಬ್ರದ ಕಾರ್ಯ ಎಲ್ಲ ಮುಗಿತು ಇಬ್ಬರು ಅರ್ಚಕರು ಪೂಜೆ ಮಾಡಿಸಿದಾಗ ನಮಗೆ ಗೊಂದಲ ಆಗುತ್ತೆ ಯಾವ ಅರ್ಚಕರು ಪೂಜೆ ಮಾಡಿದಾಗ ನಾವು ತಟ್ಟೆಗೆ ಕಾಸು ಹಾಕಬೇಕು ಒಂದು ಹೆಣ್ಣುಮಗು ಅಂತ ಈ ಮಗು ಕಡೆ ನೋಡೋದ ಒಂದು ಅರ್ಚಕರು ಬ್ರಾಹ್ಮಣರು ಅಂತ ಅವ್ರನ್ನ ನೋಡೋದ ನಮಗೆ ತುಂಬ ಗೊಂದಲಮಯವಾಗಿದೆ ಇದು ಬಂದು ಇವರು ಇಷ್ಟು ವರ್ಷದಿಂದ ನಾವು ದೇವಸ್ಥಾನ ಮಾಡ್ತೀವಿ ಪೂಜೆ ಮಾಡ್ತೀವಿ ಪುರಸ್ಕಾರ ಮಾಡ್ತೀವಿ ಟ್ರಸ್ಟ್ ಇದೆ ಅಂತ ಹೇಳ್ತಾರೆ ಬಟ್ ದೇವಸ್ಥಾನಕ್ಕೋಸ್ಕರ ಏನೇನೂ ಮಾಡಿಲ್ಲ ಕೆಲವರು ಮಂಗಳಗೌರಿ ಪೂಜೆ ಮಾಡಲಿ ಅಂದ್ರೆ ಇನ್ನೂ ಅನೇಕರು ಅರ್ಚಕರೇ ಪೂಜೆ ಮಾಡಬೇಕು ಅಂತಾರೆ ಇಬ್ಬರು ಪೂಜೆ ಮಾಡೋ ನಿಯಮ ಎಲ್ಲೂ ಇಲ್ಲ ಅಂತಾರೆ ಒಟ್ಟಿನಲ್ಲಿ ಮಂಗಳಗೌರಿ ಮೈ ಮೇಲೆ ದೇವರು ಬರೋದು ಎಷ್ಟು ನಿಜವೋ ಗೊತ್ತಿಲ್ಲ ಆದ್ರೆ ದೇವಸ್ಥಾನದ ಟ್ರಸ್ಟ್ ಸದಸ್ಯರ ಎಡವಟ್ಟಿನಿಂದ ಭಕ್ತರು ಬೇಸರಗೊಂಡಿರುವುದಂತೂ ಸತ್ಯ ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ಮಮತಾ ಮರ್ಧಾಳ ಸುವರ್ಣ ನ್ಯೂಸ್ ರಣಜಿ ವಿಜೇತ ಕರ್ನಾಟಕ ಆಟಗಾರರಿಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಕಾಡೆಮಿ ಸನ್ಮಾನ ಮಾಡಿದೆ ವಿಶೇಷ ಅಂದ್ರೆ 7 ಬಾರಿ ಕರ್ನಾಟಕಕ್ಕೆ ರಣಜಿ ಗೆದ್ದುಕೊಟ್ಟ ಎಲ್ಲಾ ತಂಡದ ಆಟಗಾರರಿಗೂ ಸನ್ಮಾನ ಮಾಡಲಾಯಿತು ಪ್ರತಿ ತಂಡವನ್ನು ಕೂಡ ಪ್ರತ್ಯೇಕವಾಗಿ ಗೌರವಿಸಲಾಯಿತು ಈ ವೇಳೆ ಮಾಜಿ ಹಾಗೂ ಹಾಲಿ ಕ್ರಿಕೆಟಿಗರು ಉಪಸ್ಥಿತರು ತಂಡಕ್ಕೆ 1 ಕೋಟಿ ರೂಪಾಯಿಗಳ ಬಹುಮಾನವನ್ನು ಕೂಡ ಕೊಡಲಾಯಿತು ಇನ್ನು ಕಾರ್ಯಕ್ರಮದ ಬಳಿಕ ವರ್ಣರಂಜಿತ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಇದಿವತ್ತಿನ ನಮ್ಮ ಬೆಂಗಳೂರು ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.